ರಾಮಚಂದ್ರ ಸುಗ್ರೀವನ್ ನಿನ್ನನ್ನು ವಿಶ್ವನಾಯಕ ಅಂತ ಕರೀತಾ ಇದ್ದೇನೆ. ಯಾಕೋ ಆ ಪ್ರಯೋಗ? ಯಾಕೆಂದರೆ ನನ್ನ ಅನುಭವ ಸಿದ್ಧವಾದಂಥ ಮಾತಿದು. ಹ್ಞೂ. ಸಾಮಾನ್ಯ ಒಂದು 10 ಜನರಿಗೆ ನಾಯಕನಾಗುವವ 10 ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡ್ತಾನೆ. ನಾಯಕರಾಗಿರುವವರೆಲ್ಲ ಮೋಸ ಮಾಡಿಯೇ ಆಗಬೇಕು ಅಂತಲ್ಲ? ಹೌದೇ ಹೌದು. ಹ್ಞೂ. ನೀನು ಹಾಗಲ್ಲ. ಹ್ಞೂ. ವಿಶ್ವನಾಯಕ ಅಂತ ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ. ಹ್ಞೂ. ಕಾರಣ ಏನು ಅಂತ ನನಗೀಗ ಅರ್ಥವಾದದ್ದು. ಹ್ಞೂ. ನೀನು ಇಷ್ಟು ದೊಡ್ಡ ಮೋಸಗಾರ ಅಂತ ನಾನು ಭಾವಿಸಿರಲಿಲ್ಲ. ಓಹೋ. ಸಾಕೇತನಾಡಿನಿಂದ ಬಂದಂಥ ನೀವು ಸೂರ್ಯವಂಶದ ರಾಜಕುಮಾರರು ಅಂತ ನಮ್ಮ ಅಳಿಯನಾದಂಥ ಆಂಜನೇಯನಿಂದ ಕೇಳಿ ತಿಳಿದದ್ದು. ಹ್ಞೂ. ನೀನು ಬರುವ ಪೂರ್ವದಲ್ಲಿಯೇ ಆಂಜನೇಯನಿಂದ ನಾವು ನಿನ್ನ ಬಗ್ಗೆ ಹಲವಾರು ವಿಷಯಗಳನ್ನು ಕೇಳಿದವರು. ಹ್ಞೂ. ಪಂಪಾ ಸರೋವರದ ತೀರದಲ್ಲಿ ನೀವಿಬ್ಬರು ಸಂಚರಿಸುತ್ತಿದ್ದ ಹೊತ್ತಿಗೆ ನನ್ನಳಿಯನಾದಂಥ ಆಂಜನೇಯನಿಂದಲೇ ನಿನ್ನನ್ನು ನಾನು ಸ್ಪರ್ಶಮುಖ ಪರ್ವತಕ್ಕೆ ಕರೆಸಿಕೊಂಡದ್ದು. ಅವನು ಮಾರವೇಷದಿಂದಲೇ ಬಂದು ಪರೀಕ್ಷಿಸಿ ಆಮೇಲೆ ಕರ್ಕೊಂಡು ಬಂದದ್ದು. ಹೌದು. ಹ್ಞೂ. ಆ ಬಳಿಕ ನನ್ನ ಕಷ್ಟವನ್ನು ನಿನ್ನಲ್ಲಿ ಹೇಳಿಕೊಂಡವಾಗ ಹ್ಞೂ ನನಗೆ ಧೈರ್ಯದ ಮಾತುಗಳನ್ನು ಆಡುತ್ತಾ ಹ್ಞೂ ನಿನ್ನ ಅಣ್ಣನ ಪಾಡೇನು ಅಂತ ನೀನು ಕೇಳಿದಿ. ಹಾಂ. ಆ ಮಾತಿನಿಂದ ವಿಶ್ವಾಸವನ್ನು ಹೊಂದುವುದಕ್ಕೆ ಕಾರಣ ಇಲ್ಲದೆ ಇಲ್ಲ ರಾಮ. ಹ್ಞೂ. ಸೂರ್ಯ ವಂಶದ ರಾಯರುಗಳು ಆಡಿದ ಮಾತಿಗೆ ಯಾವ ಕಾರಣಕ್ಕೂ ತಪ್ಪುವವರಲ್ಲ ಅಂತ ನಾವು ಕೇಳಿ ತಿಳಿದದ್ದು. ಹ್ಞೂ. ಅದೇ ಸೂರ್ಯವಂಶೀಯ ನೀನು ಎನ್ನುವ ಕಾರಣಕ್ಕೆ ನಿನ್ನ ಮಾತಿನಲ್ಲಿ ವಿಶ್ವಾಸವನ್ನು ಇರಿಸಿದ್ದು. ಹ್ಞೂ. ನಿನ್ನ ಅಣ್ಣನನ್ನು ಕೊಂದು ನಿನ್ನ ಸತಿಯನ್ನು ನಿನಗೆ ಬಿಡಿಸಿಕೊಡ್ತೇನೆ ಅಂತ ನೀನು ಆಡಿದ ಮಾತು ಕಾಲಕ್ಕೆ ರೂಮೇ ನನಗೆ ಸಿಕ್ಕಿದ ಸಂತೋಷ ನನಗಾಗಿತ್ತು. ಹಾ. ಸಂದೇಹವನ್ನು ಪೂರ ಪರಿಹರಿಸಿಕೊಂಡೇ ನೀ ಮಾತು ಮುಂದುವರಿಸಿದ್ದು. ಹೌದು. ಯಾಕೆಂದರೆ ಅಣ್ಣನ ಮುಂದೆ ನಾನು ಜನ ಅಲ್ಲ ಅನ್ನುವುದು ನಾನು ಮೊದಲೇ ನಿರ್ಧಾರ ಮಾಡಿ ಆಗಿದೆ. ಸರಿ. ವಾಲಿಯ ಪರಾಕ್ರಮದ ಕುರಿತಾದಂಥ ಎಳೆ ಎಳೆಯನ್ನು ನಿನಗೆ ಹೇಳಿದೆ. ಹ್ಞೂ. ಸಪ್ತ ತಾಳ ವೃಕ್ಷಗಳನ್ನು ನೀನು ಭೇದಿಸಿದ್ದಿರಬಹುದು. ಹ್ಞೂ. ದುಂದುಬಿಯ ಅಟ್ಟೆಯನ್ನು ನೀನು ಯೋಜನಾಂತರಕ್ಕೆ ಹಾರಿಸಿದ್ದಿರಬಹುದು. ಹ್ಞೂ. ಇದನ್ನೆಲ್ಲ ಕಂಡಾವಾಗ ಹ್ಞೂ ನೀನೊಬ್ಬ ಸಮರ್ಥ ಅಂತ ತಿಳಿದು ನಾನು ಹೋದದ್ದು, ನಿನ್ನ ಮಾತಿನ ಮೇಲೆ ವಿಶ್ವಾಸವನ್ನಿಟ್ಟದ್ದು. ಸರಿ. ಆದರೆ ಏನಾಯಿತು? ಏನಾಯಿತು? ನನ್ನ ಅಣ್ಣನಿಂದ ನಾನು ಪೆಟ್ಟು ತಿನ್ನುವ ಹಾಗಾಯಿತು. ಹ್ಞೂ. ಈಗ ಕೇವಲ ನನ್ನ ಅಣ್ಣನಾಗಿ ಅವ ಉಳಿದಿಲ್ಲ. ಹ್ಞೂ. ನನ್ನ ವೈರಿಯಾಗಿ ಆತ ಬೆಳೆಯುತ್ತಾ ಇದ್ದಾನೆ. ಹಾ. ನನ್ನ ವೈರಿಯ ಮುಂದೆ ನನ್ನನ್ನು ನಿಲ್ಲಿಸಿ ನನಗೆ ಅಪಮಾನವನ್ನು ಮಾಡಿ ಈ ರೀತಿ ಪೆಟ್ಟು ಇನ್ನು ಕೆಲವು ಸಮಯ ನಾನು ಎದ್ದು ತಿರುಗಾಡುವುದೇ ಕಷ್ಟ ಉಂಟು. ಆ ರೀತಿಯ ಮೈಕೈ ನೋವುಗಳನ್ನು ಅಣ್ಣನ ಪೆಟ್ಟಿನಿಂದ ನಾನು ಅನುಭವಿಸುತ್ತಾ ಇದ್ದೇನೆ. ರಾಮ, ಎಲ್ಲವದಕ್ಕೂ ಯೋಗ ಅನ್ನುವುದು ಬೇಕಂತೆ. ನಾವು ಯೋಗ ಇಲ್ಲದೆ ಇದ್ರೆ ಏನು ಮಾಡ್ಲಿಕ್ಕೆ ಹೋದರೂ ಅದು ಆಗುವುದಿಲ್ಲ. ಬಹುಶಃ ಜೀವನದಲ್ಲಿ ರುಮೆಯನ್ನು ನನಗೆ ಪಡೆಯುವ ಸಾಧ್ಯವೇ ಇಲ್ಲವೋ ಏನು? ನೀವು ದೊಡ್ಡವರು, ಸೂರ್ಯವಂಶೀಯರು, ನೀವು ಮಾತುಗಳನ್ನು ನಡೆಸಿಕೊಡ್ತೀರಿ ಅಂತ ನಾನು ವಿಶ್ವಾಸವಿರಿಸಿದ್ದು ನನ್ನದ್ದೇ ಅಪರಾಧವಾಗಿ ಹೋಯಿತು. ಮಾತ್ರ ಅಲ್ಲ, ನೀನು ಹೆಂಡತಿಯನ್ನು ಕಳೆದುಕೊಂಡವನು ಅಂತ ನೀನು ಆಡಿದೆ. ಹೆಂಡತಿಯನ್ನು ಕಳೆದುಕೊಂಡಂಥ ನಿನಗೆ ಹೆಂಡತಿಯನ್ನು ಸೀತಾನ್ವೇಷಣೆಯ ಕಾರಣವನ್ನೇ ಉದ್ದೇಶವಾಗಿರಿಸಿಕೊಂಡು ಈ ಮುಖವಾಗಿ ನೀವು ಬಂದವರು. ಆದರೆ ಈ ರಷ್ಯಮುಖ ಪರ್ವತದಲ್ಲಿ ನೀನು ಬಂದು ನನ್ನನ್ನು ಸಂಧಿಸಿದ್ದಕ್ಕೆ ಸೀತೆಯ ಆಭರಣಗಳಾದರೂ ಕೆಲವು ನಿನಗೆ ಸಿಕ್ಕಿತು. ಆದರೆ ರುಮೆಯ ಕುರಿತಾದಂಥ ಯಾವ ಲಾಭವೂ ನನಗಿಲ್ಲ. ಯಾಕೆಂದರೆ ರುಮೆಯ ಆಭರಣ ನನಗೆ ಬೇಕು ಅಂತ ಕೇಳಿದ್ದಲ್ಲ. ನನ್ನ ಹೆಂಡತಿಯನ್ನು ಬಿಡಿಸಿಕೊಡ್ತೇನೆ ಅಂತ ಆಡಿದಂಥ ನೀನು ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡೆ. ಬಹುಶಃ ಹೀಗಿರಬೇಕು. ಹೇಗೆ? ಅರಸು ಮಕ್ಕಳಿಗೊಂದು ಮೋಜಿನ ಕಾರ್ಯಕ್ರಮ ಅಂತಿರ್ತದೆ. ಅರಸರಾದಂಥ ನಿಮಗೆ ಒಂದು ರೀತಿಯ ಈ ಮಂಗಗಳ ಆಟ ಅಂತ ಕಂಡೆಯೋ ಏನು? ಮಂಗಗಳನ್ನು ಆಡಿಸುವುದು ಅಂತ ನಿಮ್ಮ ಮಾನವರಲ್ಲಿ ಒಂದು ವಾಡಿಕೆ ಉಂಟಂತೆ. ಹಾಗೆ ಈ ಮಂಗಗಳು ಕಚ್ಚಾಡುವುದನ್ನು ಹೊಡೆದಾಡುವುದನ್ನು ಕಂಡ್ರೆ ಮಾನವರಾದಂಥ ನಿಮಗೆ ಸಂತೋಷ ಉಂಟಾಗ್ತದೆ ಅಂತ ನಾವು ಕೇಳಿದ್ದೇವೆ. ಅಂದರೆ ಈಗ ಆದದ್ದು ಮಂಗನಾಟ ಅಂತ ನೀವು ಹೇಳೋದ? ಹೌದು. ಅದೇ ಹೌದು ಅಂತ ಆಗಿದ್ರೆ ರಾಮ, ಇಷ್ಟೆಲ್ಲ ಮಾಡಬೇಕಿತ್ತು ನೀನು? ಏನು, ನಮಗೆ ಬೇಸರ ಆಗಿದೆ, ಒಂದು ಆಟವನ್ನು ಮಾಡಿ ತೋರಿಸಿ ಅಂತ ಹೇಳಿದರೆ ಈ ರಷ್ಯಮುಖದಲ್ಲೇ ನಾವು 4-5 ಮಂದಿ ಇಲ್ಲವೋ, ನಿಮ್ಮ ನಿಮ್ಮೊಳಗೆ ನಡೆಯುತ್ತೆ, ನಮ್ಮೊಳಗೆ ಒಂದು ಆಟ ಮಾಡಿ ತೋರಿಸಬಹುದಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ನನ್ನ ಅಣ್ಣನ ವೈರಿಯಾದಂಥ ನನ್ನ ಅಣ್ಣನ ಮುಂದೆ ಕಳುಹಿಸಿ ಅವ ಹೊಡೆಯುವುದನ್ನು ಚಂದದಿಂದ ನಿಂತು ನೋಡಿದೆಯಲ್ಲ ಪುಣ್ಯಾತ್ಮ, ನಿನಗೆ ನಿನ್ನ ವಂಶಕ್ಕೆ ದೊಡ್ಡ ನಮಸ್ಕಾರ, ಸಾಕು, ಇನ್ನೂ ಸಾಕು. ಸುಗ್ರೀವ,
ಜೀವನೋರ್ವ ನಿರ್ಜೀವ ಅಂತ ಆಗಬೇಕು ಅಂತ ಆದರೆ ಉಸಿರೇ ನಿಂತು ಹೋಗಬೇಕು ಅಂತ ಇಲ್ಲ. ಅವನ ಸ್ಥೈರ್ಯ ಅವನ ಧೈರ್ಯ ಉಡುಗಿ ಹೋಯಿತು ಅಂತ ಆದರೂ ಕೂಡ ಒಂದರ್ಥದಲ್ಲಿ ಅವ ಸತ್ತ ಹಾಗೆಯೇ ಆಗುತ್ತದೆ. ಆದ್ರಿಂದ ಸಾಯದೆ ಉಳಿಯಬೇಕಾದ್ರೆ ಬದುಕಬೇಕು ಅಂತ ಆದರೆ ಅದಕ್ಕೆ ಏನು ಮಾಡಬೇಕು? ಧೈರ್ಯ ಬೇಕು. ಧೈರ್ಯ ಸುಗ್ರೀವ ರಾಮಚಂದ್ರ ಎಲ್ಲಿಯೋ ಬಂಡೆಯ ಮರೆಯಲ್ಲಿಯೋ ಅಲ್ಲ, ಪರ್ವತದ ಕೊಡುಗಲ್ಲಿನ ಮೇಲೋ ಕುಳಿತುಕೊಳ್ಳುವ ಕೇವಲ ಕಪಿ ನೀನಲ್ಲ. ಈ ಪ್ರಪಂಚಕ್ಕೆ ಕರ್ಮಕ್ಕೆ ಸಾಕ್ಷಿ ಎನ್ನಬಹುದಾದ ಜ್ಞಾನ ಚಕ್ಷು ಅನ್ನಿಸಿಕೊಂಡಿರುವಂತಹ ಬೆಳಕನ್ನು ಭೌತಿಕವಾಗಿಯೂ ಮಾತ್ರ ಅಲ್ಲ ಜ್ಞಾನದ ಬೆಳಕನ್ನು ನೀಡುವ ಸೂರ್ಯನಂದನ ನೀನು. ಹೌದು, ನೀನಿಂತಹ ಲಘುವಾದ ಮಾತುಗಳನ್ನು ಆಡುವುದು ಅದೆಷ್ಟರ ಮಟ್ಟಿಗೆ ಹಿತ ಆದೀತು ಹೇಳು, ಸರಿಯಾದೀತು ಹೇಳು. ಯಾಕೆ ನೀನು ಧೈರ್ಯ ಕಳ್ಕೊಂಡಿದ್ದೀ? ಹೌದು, ಈ ಮಾತುಗಳನ್ನೆಲ್ಲ ಯಾಕೆ ಆಡ್ತಿ ನೀನಂತಲೂ ನನಗೆ ಅರ್ಥ ಆಗುತ್ತದೆ. ಸಾಕಷ್ಟು ಸಂತ್ರಸ್ತನಾದವ ನೀನು. ವಾಲಿಯಿಂದ ಪೆಟ್ಟು ತಿಂದು ತಿಂದು ಭೌತಿಕವಾಗಿಯೂ ಬೌದ್ಧಿಕವಾಗಿಯೂ ಮಾನಸಿಕವಾಗಿಯೂ ಪೆಟ್ಟು ತಿಂದು ಆಘಾತ ಜೊತೆಯಲ್ಲಿ ನನ್ನ ಮೇಲೆ ಇಟ್ಟಂತಹ ವಿಶ್ವಾಸ ಮತ್ತು ನಿರೀಕ್ಷೆ ಅದು ಕೈಗೂಡದೆ ಇದ್ದ ಕಾಲಕ್ಕೆ ಬಂದಂತಹ ಹತಾಶೆ, ಇದೆಲ್ಲದರ ಪರಿಣಾಮವಾಗಿ ನಿನ್ನಿಂದ ಈ ಮಾತುಗಳು ಹೊರಟವು ಅಂತ ನಾನು ಅರ್ಥೈಸಿಕೊಳ್ಳಬಲ್ಲೆ. ಓಹೋ,
ಮತ್ತೆ ನೀನೆಂದ ಹಾಗೆ ಸೂರ್ಯವಂಶೀಯರಾದಂತಹ ನಾವು ಆಡಿದಂತಹ ಮಾತುಗಳು ಎಂದಿಗೂ ಪ್ರಮಾದಕ್ಕಂತ ಆಡಿದ್ರು, ಅದು ಪ್ರಮಾಣ ಅಂತಲೇ ಸ್ವೀಕರಿಸುವವರು ನಾವು. ಹಾಗಾಗಿ ವಂಚನೆ ಮಾಡಬೇಕು, ವಂಚಿಸಬೇಕು ಎನ್ನುವುದು ನನ್ನ ಉದ್ದೇಶವೇ ಅಲ್ಲ. ಇಷ್ಟಾಗಿಯೂ ನಾನಾಗಿಯೇ ನಿನ್ನ ಬಳಿಗೆ ಬಂದದ್ದು ಕೇಳಿದ್ರೆ ಅದು ಅಲ್ಲ, ನನ್ನನ್ನ ನೀನು ಕರೆಸಿಕೊಂಡದ್ದು. ನನಗೆ ಲಾಭವೋ ನನಗೆ ಪ್ರಯೋಜನವೋ ಅದೇ ಉದ್ದೇಶಕ್ಕಾಗಿ ನಾ ಬಂದನು ಅದು ಅಲ್ಲವೇ ಅಲ್ಲ. ಮಾತ್ರ ಅಲ್ಲ, ನೀನು ನನ್ನನ್ನು ನಂಬು ಅಂತ ನಾ ಹೇಳಿದ್ದು ಇಲ್ಲ. ನೀನು ನಿನ್ನ ಸಂದೇಹ ಎಷ್ಟೆಲ್ಲ ಉಂಟೋ ಅದನ್ನು ಹತ್ತಾರು ಬಗೆಯಲ್ಲಿ ಮಾತಿನ ಮೂಲಕವಾಗಲಿ ಕೃತಿಯ ಮೂಲಕವಾಗಲಿ ಪರೀಕ್ಷಿಸಿ ಆ ಬಳಿಕ ನೀ ನನ್ನನ್ನು ನಂಬಿದ್ದು. ನಿನಗೊಂದಷ್ಟಾದ್ರೂ ಲಾಭ ಆಯಿತು ಅಂತ ಹೇಳ್ತಿ. ಹೌದು. ಹೇಗೆ? ಸೀತೆಯ ಆಭರಣ ನನಗೆ ಸಿಕ್ಕಿತ್ತು ಅಂತ. ಹೌದು. ನೀ ಕೊಟ್ಟೆ. ಹೌದು, ನಾನು ಅದನ್ನು ಪಡೆದಿದ್ದೇನು. ಆ ಸೀತೆ ಸಿಕ್ಕುವಲ್ಲಿಯವರೆಗೆ ಅದು ನಿನ್ನ ಬಳಿಯಲ್ಲೇ ಇರಲಿ ಅಂತ ನ್ಯಾಸರೂಪದಲ್ಲಿ ನಿನ್ನಲ್ಲಿಯೇ ಇಡಿಸಿದ್ದೇನೆ. ಹೌದು ತಾನೆ. ಹೌದು. ಮತ್ತೆ ಮೋಜಿನಾಟ ಅಂತ ಹೇಳ್ತಿ. ಮನರಂಜನೆಗಾಗಿ ನಾನು ಈ ಕಪಿಕಾಳಗವನ್ನು ಏರ್ಪಡಿಸಿದ್ದೇ ಹೌದು ಅಂತ ಆಗಿದ್ರೆ ನಾ ಕಂಡಾಯ್ತಲ್ಲ ಕಾಳಗವನ್ನು, ನನ್ನ ಮನಸ್ಸಿಗೆ ಸಿಕ್ಕುವಂತಹ ರಂಜನೆ ಏನದನ್ನ ಪಡ್ಕೊಂಡು ಆಯ್ತಲ್ಲ, ಆಗಲೇ ನಾನು ಅಲ್ಲಿಂದಲೇ ಹೊರಟು ಹೋಗಿ ಬಿಡಬಹುದಿತ್ತಲ್ಲ. ಅವಶ್ಯಕತೆ ಇನ್ನೂ ಯಾಕೆ ನಿಂತಿದ್ದೇನೆ? ಅಲ್ಲ, ನೀನು ಹೇಳಿದ ಹಾಗೆ ಮೋಸ ಮಾಡುವ ಉದ್ದೇಶವೇ ನನ್ನದು ಹೌದು ಅಂತ ಆಗಿದ್ರೆ ನಿನ್ನೆದುರಿಗೆ ಮುಖ ತೋರಿಸುವುದಕ್ಕೆ ನನಗೆ ಸಾಧ್ಯ ಇರ್ತಿತ್ತು? ನೈತಿಕತೆ ಅಷ್ಟು ಶಿಥಿಲಗೊಂಡಿದೆ ಈ ರಾಮನಲ್ಲಿ ಅಂತ ನೀ ಭಾವಿಸಿಕೊಂಡೆಯೋ? ಇಲ್ಲವೇ? ಖಂಡಿತವಾಗಿಯೂ ಅಲ್ಲ. ಆದ್ರಿಂದಲೇ ಪುನರಪ್ಪಿ ಹೇಳುತ್ತೇನೆ, ಧೈರ್ಯ ತಾಳು, ಸೂರ್ಯನಂದನನಾಗಿ ನೀ ವ್ಯವಹರಿಸಬೇಕು. ಹಾಗಾದ್ರೆ ನಾನೆಂದಂತೆ ಅಥವಾ ನೀ ನಿರೀಕ್ಷಿಸಿದಂತೆ ವಾಲಿಯನ್ನು ಘಾತಿಸಲಿಲ್ಲ, ನಿನಗೆ ರುಮೆಯನ್ನು ಬಿಡಿಸಿಕೊಡ್ಲಿಲ್ಲ, ಯಾಕೆ? ಯಾಕೆ? ಕಾರಣ ಉಂಟು. ಏನು? ನನಗೆ ನೀನು ಮತ್ತು ವಾಲಿಯಲ್ಲಿ ಯಾವುದೇ ವ್ಯತ್ಯಾಸ ಕಾಣಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಎರಡು ವಿಧಾನದಲ್ಲಿ ಒಂದ್ಯಾವುದು ಬಲ್ಲಯ್ಯ? ಏನು? ಆ ವಾಲಿ ಏನು ಮಾಡಿದ? ಏನು? ಸಿಂಹಾಸನದಲ್ಲಿ ನೀ ಕೂತ ಕಾಲಕ್ಕೆ ನಿನ್ನ ಪಕ್ಕದಲ್ಲಿ ಅವನ ಸತಿಯನ್ನು ಕಂಡಾಗ ಪತಿಯಾಗಿ ಉದ್ರಿಕ್ತನಾಗಿ ವ್ಯವಹರಿಸಿದ. ಹೌದು. ಕಾರಣ ಏನು, ಪರಿಣಾಮ ಏನು ಇತ್ಯಾದಿ ಯಾವುದರ ವಿಮರ್ಶೆಯೂ ಕೂಲಂಕುಷವಾದ ಪರಾಮರ್ಶೆಗೂ ಆತ ಹೋದದ್ದಿಲ್ಲ. ಇಲ್ಲ. ನೀನೀಗ ಅದನ್ನೇ ಮಾಡಿದೆಯಲ್ಲ, ಅವನ ಹಾಗೇ ನೀನಾಯಿತು. ಆಳಭೇದ ಏನೂ ನಿಮ್ಮಿರುವರ ನಡುವೆ ಇಲ್ಲ. ನಾನು ಮೋಸ ಮಾಡಿದ್ದೇನಂತ ಮೇಲ್ನೋಟಕ್ಕೆ ನಿನಗೇನು ಅನ್ನಿಸಿತೋ ಅದನ್ನೇ ಸ್ಥಾಯಿ ಭಾವವನ್ನಾಗಿಸಿಕೊಂಡೇ ಅಲ್ವ ನೀನಿಷ್ಟು ಮಾತಾಡಿದ್ದೀಗ? ಹೌದು. ಆಲೋಚನೆ ಮಾಡುವುದಿಲ್ಲ ಯಾಕೆ ನೀನು? ಏನು ಆಲೋಚನೆ ಮಾಡಬೇಕು? ಮೋಸ ಆಯಿತು, ಕಾರ್ಯವೆಸಗಲು ಮೋಸವಾಯಿತು. ಹೌದಾ? ನೀ ಮಾಡಿದಿ ಅಂತಲೂ ಹೇಳಲಿಲ್ಲ. ಅಲ್ಲ, ನಾ ಮಾಡಿದ್ದೇನೆ ಅಂತಲೂ ಅದಕ್ಕೆ ಅರ್ಥ ಅಲ್ಲ. ಮೋಸ ಆದದ್ದಂತೂ ಹೌದು. ಓಹೋ. ನೀನು ನಿಮ್ಮಿರುವರ ಬಗ್ಗೆ ಅಲ್ಲ, ಕಿಷ್ಕಿಂದೆಯ ಗತ ಇತಿಹಾಸದ ಬಗ್ಗೆ, ವಾಲಿಯ ಪರಾಕ್ರಮದ ಬಗ್ಗೆ ಅದೆಷ್ಟೋ ವಿಚಾರಗಳನ್ನು ಸಾಧ್ಯಂತವಾಗಿ ವಿವರಿಸಿದಿ. ಹೌದು. ಅಪ್ಪಿತಪ್ಪಿಯು ನಿಮ್ಮ ರೂಪ ಸಾದೃಶ್ಯವನ್ನು ಒಂದು ಮಾತಿನಲ್ಲಾದರೂ ಸೂಚಿಸಿದ್ದೀಯೋ ನೀನು? ಯಥಾರ್ಥಕ್ಕೆ ನಿನ್ನ ಪೂರ್ವಗ್ರಹವನ್ನೆಲ್ಲವನ್ನು ಬಿಟ್ಟು ನನ್ನ ಯಥಾರ್ಥದ ಮಾತನ್ನು ಕೇಳು. ನನಗಾದದ್ದು ಏನು ಗೊತ್ತುಂಟೋ? ಶಂಕೆಗೆ ಒಳಗಾದೆ ನಾನು. ಆ ಶಂಕೆ ಹುಟ್ಟಿಕೊಂಡದ್ದು ಹೇಗೆ? ಹೇಗೆ? ಸಾದೃಶ್ಯಾಸ್ತು ವಿಶಂಕಿತ. ನಿಮ್ಮಿರುವರನ್ನು ಕಂಡಾಗ ಆ ಸಾದೃಶ್ಯದಿಂದ ನಾನು ವಿಶೇಷವಾದ ಶಂಕೆಗೆ ಒಳಗಾದೆ. ವಾಲಿ ಯಾರು, ಸುಗ್ರೀವನ್ ಯಾರು ಎನ್ನುವುದನ್ನು ನಿಮ್ಮ ಆಳ್ತನದಲ್ಲಿ ಪ್ರತ್ಯೇಕಿಸುವುದಕ್ಕೆ, ವಿಭಿನ್ನತೆಯನ್ನು ಗುರುತಿಸುವುದಕ್ಕೆ ಎಳ್ಳಿ ನಿಂತು ಸಾಧ್ಯವೇ ಇಲ್ಲ. ನಾನು ಹೇಗೆ ಬಾಡಬಿಡಬೇಕು ರಾಮ? ನಾ ವಾಲಿಯನ್ನು ಘಾತಿಸಿದೆ ಅಂತಾದರೆ ಅದು ನನ್ನ ತಪ್ಪು ತಿಳುವಳಿಕೆಯಿಂದಾಗಿ, ಅದು ಎಲ್ಲಿಯಾದರೂ ನೀನು ಅಂತಾಗಿ ನಿನಗೆ ಬಾಣ ಪ್ರಯೋಗ ಆಯಿತು ಅಂತಾದರೆ ಎಂತಹ ಘಾತಕತನ ನನ್ನಿಂದ ಆಗ್ತಿತ್ತು ನೋಡು. ವಿಶ್ವಾಸಘಾತಕತನ, ಮಿತ್ರದ್ರೋಹ, ನಂಬಿದವನನ್ನು ಕೊಂದು ಕೆಡಹಿದಂತಹ ಪಾಪ, ಇಷ್ಟಕ್ಕೂ ನಾ ತುತ್ತಾಗಬೇಕಾಗಿತ್ತ? ಹೌದು. ಅದಲ್ಲ, ಇನ್ನೊಮ್ಮೆ ಪರೀಕ್ಷಿಸೋಣ, ಮತ್ತೊಮ್ಮೆ ಕೂಲಂಕುಷವಾಗಿ ತಿಳಿದುಕೊಂಡು ಆಮೇಲೆ ಬಾಣಪ್ರಯೋಗ ಮಾಡೋಣ ಎಂಬುದಾಗಿ ನಾ ತಡೆದದ್ದು ಸತ್ಯವೇ. ಇದರಿಂದ ನಷ್ಟ ಏನಾಯ್ತು? ಏನಾಯ್ತು? ನೀನೊಂದಷ್ಟು ಪೆಟ್ಟು ತಿನ್ನುವ ಹಾಗಾಯ್ತು. ಹೌದು. ಅದು ನಿನಗೆ ಹೊಸ್ತ ಅಲ್ಲ? ಅದು ಈಗ ಹಿಂದೆ ನಾ ಮೂರೋ ನಾಲ್ಕೋ ಬಾರಿಯೋ ನೀನು ಇದನ್ನು ಅಣ್ಣನಿಂದ ಪೆಟ್ಟು ತಿಂದಿದ್ದೀಯಷ್ಟೇ. ಹೌದು. ಮಾತ್ರ ಅಲ್ಲ, ಅದು ವಿಶೇಷವೂ ಅಲ್ಲ ನಿನಗೆ, ಮತ್ತೆ ವಿಚಿತ್ರವಾದದ್ದು ಏನು ಅಲ್ಲ, ಅಪಮಾನಕರವೂ ಅಲ್ಲ. ಕೇವಲ ಅಣ್ಣನಿಂದ ತಮ್ಮ ಪೆಟ್ಟು ತಿಂದ ಅಂತ ಆಯ್ತು. ಹೌದು. ಅದು ಯಾಕಾಗಿ? ಯಾಕೆ? ತನ್ನ ಹೆಂಡತಿಗಾಗಿ. ಹೌದು. ಬೇರೆಯವರ ಹೆಂಡತಿಗಾಗಿ ಪೆಟ್ಟು ತಿಂದದಿದ್ರೆ ಅದು ಅಪಮಾನಕರ. ಹೌದು. ನೀ ತಿಂದದ್ದು ನಿನ್ನ ಹೆಂಡತಿಗಾಗಿಯೇ ತಾನೆ. ಹೌದು.
ಆದ್ದರಿಂದ ಹೀಗಾಯಿತು, ನೀನು ಸಂತ್ರಸ್ತನಾದದ್ದು ಹೌದು ಅಂತ ನನಗೆ ಗೊತ್ತಾಯಿತು. ಆದ್ದರಿಂದ ನೀನು ಈಗಾಗಲೇ 5 ಬಾರಿ ಅವನೊಟ್ಟಿಗೆ ಹೋರಾಡಿ ಪಿಟ್ಟು ತಿಂದಾಯಿತು, ಅದನ್ನು ಇನ್ನೊಂದು ಮೇಮು ಪುನರಪಿ ಮಾಡೋಣ. ರಾಮ, ಈಗ ನೀನು ಹೇಳುತ್ತಾ ಇದ್ದೆ ಆಳು ಭೇದವನ್ನು ಅರಿಯದಾದೆ, ಆಳಭೇದವೇ ತಿಳಿಯದಾಯಿತು, ಮೋಸವಾಯಿತು. ನಾನು ಹೇಳಲಿಲ್ಲ ಹೌದು. ಈಗ ನಾವಿಬ್ರು ಅಣ್ಣ ತಮ್ಮ, ಸತ್ಯ ಹೇಳಬೇಕು. ಒಂದು ಕಾಲದಲ್ಲಿ ಅಣ್ಣ ತಮ್ಮ ಹೇಗಿರಬೇಕು ಅಂತ ಕೇಳಿದ್ರೆ ನಮ್ಮನ್ನೇ ತೋರಿಸ್ತಾ ಇದ್ದದ್ದು. ಹಾ, ಜೀವಂತ ನಿದರ್ಶನ ವಾಲಿ ಸುಗ್ರೀವರ ಆಗಿರಬೇಕು. ಆದರೆ ಈಗ ಅಣ್ಣ ತಮ್ಮಂದಿರು ಹೇಗಿರಬಾರದು ಎನ್ನುವುದಕ್ಕೆ ನಾವು ಉತ್ತರ, ಅದಕ್ಕೂ ನಿದರ್ಶನವಾಯಿತು ನಿಮ್ಮ ಜೀವನ. ಹೌದು, ಆದರೆ ನೀನು ಈಗ ಹೇಳ್ತಾ ಇದ್ದಿ, ನೀನು ಹೇಳಿ, ನಾನು ಹೇಳಲಿಲ್ಲ ಹೌದು, ಅಣ್ಣನ ರೂಪ ಸಾಮ್ಯದ ಬಗ್ಗೆ ನಿನಗೆ ಹೇಳಲಿಲ್ಲ ಹೌದು. ಹೇಳಬೇಕಿತ್ತು, ಆದರೂ ನೀನು ಬುದ್ಧಿವಂತನಾದವನು ಗ್ರಹಿಸಿಕೊಳ್ಳಬಹುದಿತ್ತು. ಏನನ್ನು? ಯಾಕೆ ಪ್ರತಿ ಬಾರಿ ಯುದ್ಧಕ್ಕೆ ಹೋದಾವಾಗಲೂ ಬೀಳುವುದು ನಾನೇ ಅಂತ ಹೇಳಲಿಲ್ವೋ ಇಷ್ಟರವರೆಗೆ ನೀನೇ? ಹೌದು, ಈಗ ಬಿದ್ದದ್ದು ನಾನೇ ಅಂತ ಗ್ರಹಿಸಿ ನೀನು ಹೊಡಿಬಹುದಿತ್ತಲ್ಲ. ಹಾ, ಆದರೆ ಅದಕ್ಕೊಂದು ತೊಡಕುಂಟು. ಏನು? ನಾನು ಆಗಲೇ ಹೇಳಿದ ಹಾಗೆ ಮನುಷ್ಯನ ವ್ಯವಹಾರಗಳಿಗೆ ಅವನ ಆತ್ಮಸ್ಥೈರ್ಯ ಎನ್ನುವುದು ಮುಖ್ಯ. ನಾನು ಬಂದಿದ್ದೇನೆ, ನಿನಗೆ ಸಹಾಯ ಹಸ್ತವನ್ನು ಚಾಚಿದ್ದೇನೆ, ನನ್ನ ಬೆಂಬಲ ಬೆನ್ನಿನ ಹಿಂದಾದರೂ ನಿನಗುಂಟು ಅಂತ ನೀ ತಿಳಿದುಕೊಂಡು ಅದರಿಂದಾಗಿಯೇ ನೀನು ಭಾವಾವೇಶಕ್ಕೆ ಒಳಗಾಗಿ ಅದರಿಂದಾಗಿಯೇ ನಿನ್ನ ಬಲ ಹೆಚ್ಚಾಯಿತು, ಬಾಹುಗಳಲ್ಲಿ ತೀಕ್ಷ್ಣತೆ ತುಂಬಿಕೊಂಡಿತು. ಆದ್ದರಿಂದ ನೀನೇ ಈ ಬಾರಿ ವಾಲಿಯನ್ನು ಹೊಡೆದು ಉರುಳಿಸಬಾರದು. ಯಾಕೆ? ಆಗ ಗೆದ್ದವ ಅಂತ ನಾ ತಿಳಿದು ನಿನಗೆ ಹೊಡೆದಿದ್ರೆ ಆಗ ಏನಾಗುತ್ತಿತ್ತು? ಮೊದಲು ಹೇಳಿದ್ದೆ ಆಗುತ್ತಿದ್ದದ್ದಲ್ವೋ? ಹೌದು, ವಿಷಯ ಹೌದು. ಹಾ, ಈಗ ಬಿದ್ದಾವಾಗ ನಾನು ಗೆದ್ದದ್ದು ಅಂತ ನೀನು ಗ್ರಹಿಸಿದ್ದಿ ಅಂತ ಇಟ್ಟುಕೊಳ್ಳೋಣ. ಆದರೂ ಇನ್ನೊಂದು ಆಲೋಚನೆ ಮಾಡಬಹುದಿತ್ತು. ನಾನೇ ಗೆದ್ದದ್ದು ಹೌದಾಗಿದ್ರೆ ನಾನು ನಿನ್ನ ಬಳಿಗೆ ಬರಬೇಕಿತ್ತು. ಅರಮನೆಯ ಬದಿಗೆ, ಅರಮನೆಯ ಕಡೆಗೆ ಹೋಗ್ತಾ ಇದ್ದಾನೆ ವಾಲಿ. ಆಚೆ ಹೋಗುವುದನ್ನು ಕಂಡಾಗಲೋ ಅವ ವಾಲಿ ಅಂತ ತಿಳಿಬಹುದಿತ್ತಲ್ಲ. ಹಾಗೂ ಒಂದು ನಿಷ್ಕರ್ಷೆ ಮಾಡಬಹುದಿತ್ತು. ಆದ್ರೆ ಏನು ಮಾಡುವ, ನಾ ಸೂರ್ಯವಂಶೀಯ, ಕೇವಲ ಕಾಡ ಕಪ್ಪಿ ಅಲ್ಲಲ್ಲ, ಅಲ್ಲ ನಾ ಮನುಷ್ಯ, ಹಾಗಷ್ಟು ಸುಲಭದಲ್ಲಿ ತರ್ಕಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ನಾ ಆಗ ಅದೇ ಹೌದಾಗಿದ್ದರೆ ನನ್ನ ತರ್ಕ ಏನು ಗೊತ್ತುಂಟು? ಏನು? ನಾನಿಲ್ಲಿಯೇ ಇರ್ತೇನೆ. ರಾಮ ಹೇಗೂ ಉಳಿಯುತ್ತಾನೆ ತನ್ನ ಬಳಿಯಲ್ಲಿ. ಕೆಲವು ವರ್ಷಗಳು ಸಂದು ಹೋಯಿತು, ಸಾವಿರಾರು ವರ್ಷಗಳು ಸಂದು ಹೋಯಿತು ಹೆಂಡತಿಯ ಮುಖ ನೋಡದೆ, ಹೇಗೂ ರಾಮ ಇರುವವನು ಇರ್ತಾನೆ. ನಾ ಬೇಗ ಹೋಗಿ ರುಮೆಯನ್ನು, ಹೆಂಡತಿಯನ್ನು ಕೂಡಿಕೊಳ್ಳುತ್ತೇನೆ, ಸತಿ ಸಮೇತನಾಗಿ ಬಂದು ರಾಮನಿಗೆ ವಂದಿಸ್ತೇನೆ, ಹಾಗಾಗಿ ಅರಮನೆಗೆ ಕಡೆಗೆ ಹೋಗ್ತೇನೆ ಅಂತ ಯಾಕೆ ತರ್ಕಿಸಿ ನೀ ಅತ್ತ ಹೋಗಬಾರದು? ಇದು ಒಂದು ಹೌದು. ಹೌದಲ್ಲ, ಈಗ ನೀನು ಈ ರೀತಿಯ ಗ್ರಹಿಕೆಯಿಂದ ಬಾಣ ಪ್ರಯೋಗ ಮಾಡಲಿಲ್ಲ ಅಂತ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ನೊಮ್ಮೆ ಹೋರಾಟಕ್ಕೆ ಕರಿ. ಇಲ್ಲ ಇಲ್ಲ ಇಲ್ಲ, ಇನ್ನೂ ಆ ಸಾಹಸವೇ ಬೇಡ. ಯಾಕಂದ್ರೆ ಈಗ ಪೆಟ್ಟು ತಿಂದದ್ದನ್ನು ನನಗೆ ನೋವು ನಿವಾರಣೆ ಆಗಬೇಕು ಅಂತ ಆದರೆ ನಾನು ಅಣ್ಣನಲ್ಲಿ ಹೋಗುವುದೇ ಹಾಗೆ ಕೆಲವು ವರ್ಷಕ್ಕೊಮ್ಮೆ ಹೋಗುವುದು. ಕೆಲವು ವರ್ಷ ಕಳೆದ ಮೇಲೆ ನಾನು ಆ ನೋವು ಕಳೆಯಲಿಕ್ಕೆ ನನಗೆ ವರ್ಷಗಳು ಕೆಲವು ಬೇಕಾಗುವುದು. ದೇಹದ ಶೈಥಿಲ್ಯ ಸಂಪೂರ್ಣ ಮರೆಯಾಗಿ ಹೊಸ ಚೈತನ್ಯ ತುಂಬಿಕೊಂಡ ಕಾಲಕ್ಕೆ ಅವನನ್ನು ಪುನಃ ಕರೆಯುವುದಂತ ಹೇಳುವುದಿಲ್ಲ. ಈಗ ನಾನು ಬೆಳಿಗ್ಗೆ ಪೆಟ್ಟು ತಿಂದು ಬಂದಾಗಿದೆ, ಈಗ ಇನ್ನು ನಾನು ಮರಳಿ ಅವನ ಎದುರಿಗೆ ಯುದ್ಧ ಮಾಡುವುದಲ್ಲ, ಹೋಗಿ ನಿಲ್ಲುವುದು ಕಷ್ಟ ಉಂಟು. ಅಷ್ಟು ಆಯಾಸ ಉಂಟು. ಹೌದು, ದಣಿವು ಉಂಟು, ದೈಹಿಕ ನೋವು ಉಂಟು. ಹೌದು, ಇದಕ್ಕೆಲ್ಲ ಪರಿಹಾರ ಬಹಳ ಸುಲಭದಲ್ಲಿ ಉಂಟು. ಹೇಗೆ? ನನ್ನ ಕಣ್ಣ ಕೊನೆಯ ಭಾಷೆಯನ್ನು ಅರ್ಥೈಸಿಕೊಂಡಂತಹ ನನ್ನ ಅನುಜ ಲಕ್ಷ್ಮಣ ಮಾಡಿದ ಕೃತ್ಯವನ್ನು ಕಂಡೆಯ. ಹೂವಿನ ಮಾಲೆ ಹಿಡ್ಕೊಂಡು ಬರ್ತಿದ್ದಾನೆ. ಏನೋ ಒಂದು ಹೂವಿನ ಮಾಲೆಯನ್ನು ಮಾಡಿ ತರ್ತಾ ಇದ್ದ. ಏನೋ ಅಲ್ಲ, ಇದು ನಿಮಗೆ ಅಪರಿಚಿತವಾದದ್ದೇನೂ ಅಲ್ಲ. ಇಲ್ಲಿರುವಂತಹ ಪುಷ್ಪಗಳನ್ನೇ ಆತ ಪುಷ್ಪವನ್ನೇ ಆಯ್ದು ಮಾಲೆ ಮಾಡಿ ತಂದಿದ್ದಾನೆ ನಿನ್ನೆ ನೋಡಿದ್ದೇನೆ. ಅದು ಗಜಪುಷ್ಪದ ಮಾಲೆ. ಇದ ಹೇಳ್ತಾ ಹೇಳ್ತಾ ಇರುವ ಹಾಗೆ ಅದನ್ನು ನಿನ್ನ ಕೊರಳಿಗೆ ಧರಿಸಿದ್ದಾನೆ. ಹೌದು, ನೀ ಅವನೆದುರಿಗೆ ತಲೆ ತಗ್ಗಿಸಿದ್ದಿ. ಧರಿಸಿದ ಮೇಲೆ ಈಗ ನಿನಗೆ ಹೇಗನ್ನಿಸ್ತಾ ಉಂಟು? ಹಾ, ಹ್ಮ್, ಇದೊಂದು ವಿಷಯ. ಹೌದು. ಹಾ, ಅದರ ಸುವಾಸನೆಯನ್ನು ಆಘ್ರಾಣಿಸಿದ ಬಳಿಕ ಅಲ್ಲ, ಅದರ ಕೋಮಲವಾದಂತಹ ದಳಗಳು ನಿನ್ನ ದೇಹವನ್ನು ಸ್ಪರ್ಶಿಸಿದ ಮರುಕ್ಷಣದಲ್ಲಿ ಹೇಗೆ? ಈಗ ಸ್ವಲ್ಪ ಚೈತನ್ಯ ಬಂದ ಹಾಗೂ ಹೊಸ ಚೈತನ್ಯ ನಿನ್ನ ದೇಹವನ್ನು ತುಂಬಿಕೊಂಡಿದೆ. ರಾಮಚಂದ್ರ, ಈಗ ಮನಸ್ಸಿನಲ್ಲಿಯೂ ಹುಮ್ಮಸ್ಸು ಹೌದು ಹುಟ್ಟಿಕೊಳ್ತಾ ಉಂಟಲ್ಲ. ಮೊದಲಿನ ಹುಮ್ಮಸ್ಸಿಗಿಂತ ಇಮ್ಮಡಿಯಾದ ಹುಮ್ಮಸ್ಸು ಕಾಣ್ತಾ ಇದೆ. ಹಾಗಾದ್ರೆ ನೀನೀಗ ಅವನನ್ನು ಎದುರಿಸುವುದಕ್ಕೆ ಶಕ್ತನಾಗಿದ್ದೆ, ದೈಹಿಕವಾಗಿ ಮಾನಸಿಕವಾಗಿ ಶಕ್ತತೆಯನ್ನು ತಂದುಕೊಳ್ಳಬೇಕಾದ. ರಾಮ,
ಈ ಅಡವಿಯಲ್ಲಿಯೇ ನಾವು ಕಾಲವನ್ನು ಕಳೆಯುತ್ತಾ ಇದ್ರು. ಈ ಅಡವಿಯಲ್ಲಿ ಇಂತಹ ಗಿಡಮೂಲಿಕೆಗಳುಂಟು ಅಂತ ನಾವು ವಾನರರಾದಂಥ ನಮಗೆ ಕಲ್ಪಿಸಿಕೊಳ್ಳುವುದಕ್ಕಾಗಲಿಲ್ಲ. ಹಿತ್ತಲ ಗಿಡ ಮೊದಲಲ್ಲ, ಸ್ವದೇಶಿ ಪ್ರಜ್ಞೆ ಕಡಿಮೆಯಾದಾಗ ಹೀಗಾಗುತ್ತದೆ. ಇದೇ ಬಳ್ಳಿ ನಮಗೆ ಮೊದಲೇ ಸಿಕ್ತಿದ್ರೆ ಇದುವರೆಗೆ ನಾನು ರುಮೆಯನ್ನು ಪಡೆದು ಆಗ್ತಿತ್ತೋ ಏನು? ಅಷ್ಟು ಚೈತನ್ಯ ಬಂತು ನಿಮಗೆ? ಹೌದು, ಅಷ್ಟು ಶಕ್ತಿ. ಯಾಕೆಂದ್ರೆ ವರ್ಷಗಟ್ಟಲೆ ನಾನು ಅನುಭವಿಸುತ್ತಿದ್ದಂಥ ನೋವುಗಳು ಕ್ಷಣಾರ್ಧದಲ್ಲಿ ನೀನು ಕಳೆಯುವ ಹಾಗೆ ಮಾಡಿದ್ದಿ ಅಂತ. ಆದರೆ ಈ ಮಾಲೆಯ ಮುಖೇನವಾಗಿ, ಗಜಪುಷ್ಪಿ ಮಾಲೆಯ ಮೂಲಕ, ಅದರಿಂದ ಅತ್ಯಂತ ಸಂತೋಷವನ್ನು ಹೊಂದಿದ್ದೇನೆ. ಈಗ ಅಣ್ಣನನ್ನು ಕರೀಬೇಕು. ಅಣ್ಣನನ್ನು ಕರೀಬೇಕು. ಹೌದು, ಈಗ ನಾವು ಯಾವ ಬೆಳಿಗ್ಗೆ ಹೋದ ದಾರಿಯಲ್ಲೇ ಹೋಗುವುದಾ? ಅವ ಹೋದ್ರೆ ಈಗ ಸಿಕ್ಕಿಯಾನೋ? ಯಾಕಂದ್ರೆ ಸಂಜೆ ಆಗುತ್ತಾ ಬಂತು. ಹೌದು, ಅವ ಬೆಳಿಗ್ಗೆ ನಿನ್ನೊಟ್ಟಿಗೆ ಹೋರಾಡಿದಂತಹ ದೇಹದ ಆಯಾಸವನ್ನು ತಣಿಸಿಕೊಳ್ಳುವುದಕ್ಕೆ ಬೇಕಾಗಿ ಏನಾದರೂ ಸ್ವಲ್ಪ ತಕ್ಕೊಂಡು ಅಂತಃಪುರದಲ್ಲಿ ಶಯನಾಗಾರದಲ್ಲಿ ಮಲಗಿರಬಹುದವ. ಹೌದು, ಈಗ ಮಲಗಿರ್ತಾನೆ. ಆದ್ರಿಂದ ನೀ ಕರಿಬೇಕು ಅಂತಾದ್ರೆ ಅಲ್ಲಿಗೆ ಹೋಗಬೇಕು. ಹೌದು, ಆಗ ಹೋದ ದಾರೆ ಸುತ್ತು ಬಳಸು, ಅಲ್ಲಿಗೆ ಹೋಗ್ಲಿಕ್ಕಿಲ್ಲ. ಅಲ್ಲ, ನೀ ದೂರ ನಿಂತು ಕರೆದ್ರೆ ಅವನಿಗೆ ಕೇಳಲಿಕ್ಕೂ ಇಲ್ಲ. ಅದಕ್ಕೆ ಏನು ಮಾಡಬೇಕು? ಈ ಇಲ್ಲ, ಹತ್ತಿರದ ದಾರಿ ಇದ್ದು ಹೋಗಬೇಕು. ಹತ್ತಿರ ದಾರಿ ಎಲ್ಲ ಹತ್ತಿರ ದಾರಿ ಹೌದು, ನೀನು ಹೋಗ ತೋರಿಸಿದ ದಾರಿ ಹತ್ತಿರ ಹೌದು. ಆ ದಾರಿಯಲ್ಲಿ ನಾನು ಬರುವುದಕ್ಕಾಗುವುದಿಲ್ಲ. ಯಾಕೆ? ಏನುಂಟಲ್ಲಿ? ಅದು ಆ ದಾರಿಯಲ್ಲಿ ಸ್ವಲ್ಪ ನಾನು ಹೇಳುವುದನ್ನು ಕೇಳಿದ್ದೇನೆ. ಏನು? ಆ ದಾರಿಯಲ್ಲಿ ಯಾರಾದರೂ ಮೋಸ ಮಾಡುವವರು, ಕಪಟವನ್ನು ಮಾಡಿದವರು ಯಾರಾದರೂ ಹೋದರೆ ಅವರ ತಲೆ ಸಾವಿರ ಚೂರಾಗ್ತದೆ ಅಂತ ಕೇಳಿದ್ದೇನೆ. ಅಂದರೆ ನೀನು ಯಾರಿಗೂ ಮೋಸ ಮಾಡಿದ್ದೆ ಅಂತ ನಿನಗೆ? ಅಲ್ಲ, ನಾನು ತಿಳಿದು ಮಾಡಲಿಲ್ಲ. ತಿಳಿಯದೇ ನನ್ನಿಂದ ಆದದ್ದಿದ್ರು ಅಪರಾಧ ಹೌದಲ್ಲ? ಹಾ, ಇಷ್ಟರವರೆಗೆ ನೀವು ಆ ದಾರಿಯಲ್ಲಿ ಹೋದದ್ದೇ ಇಲ್ಲ? ಇಲ್ಲ ಇಲ್ಲ, ನಾವು ಅಂತಲ್ಲ, ಈ ಕಿಷ್ಕಿಂದೆಯವರು ಯಾರು ಆ ಮಾರ್ಗವಾಗಿ ಹೋಗುವುದಿಲ್ಲ. ಅಂದ್ರೆ ಇಲ್ಲಿದ್ದವರೆಲ್ಲ ಮೋಸಗಾರರು, ಜೀವಕ್ಕೆ ಹೆದರಿಕೊಳ್ಳುವರು ಅಂತ ನಾನೇನು ತರ್ಕಿಸ್ಲಿಕ್ಕೆ ಹೋಗುದಿಲ್ಲ. ನಿಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ನಿಮ್ಮ ಪರೀಕ್ಷೆಗೆ ನೀವು ಮುಂದಾಗಲಿಲ್ಲ ಅನ್ನೋದಷ್ಟೇ ಅದಕ್ಕೆ ಅರ್ಥ. ಹೌದು, ಆದ್ರೆ ನಾನಾಗಲ್ಲ, ನಾನು ಹೆದರುವುದಿಲ್ಲ. ಕಲ್ಮಶ ಎನ್ನುವುದು ನನ್ನ ಮನಸ್ಸಿನ ಒಳಗೂ ಹೊರಗೂ, ನನ್ನ ಕ್ರಿಯೆಯಲ್ಲಿಯೂ ನಡೆಯಲ್ಲಿಯೂ ನುಡಿಯಲ್ಲಿಯೂ ಎಳ್ಳಿ ನಿಂತಿಲ್ಲ ಎಂಬಂತಹ ಪೂರ್ಣ ಆತ್ಮವಿಶ್ವಾಸವನ್ನು ಹೊಂದಿದವನು ನಾನು. ನಾ ಮುಂದೆ ಹೋಗುತ್ತೇನೆ, ನನ್ನ ಅನುಸರಿಸಿಕೊಂಡು ಬರುವುದಕ್ಕಾದ್ರೆ ನನಗೆ ಧೈರ್ಯ ಉಂಟು ಹೇಳು. ಈ ಸಪ್ತಜನಾಶ್ರಮ ನಾನು ಕೇಳಿದ್ದೇನೆ, ಏಳು ಜನ ತಪಸ್ವಿಗಳು ತಪಸ್ಸನ್ನು ಆಚರಿಸ್ತಾ ಇರ್ತಾರೆ, ಸದಾ ವೇದ ಘೋಷದ ಅನುರಣನ ಆಗ್ತಾ ಇರ್ತದೆ ಇಲ್ಲಿ ಅಂತ ನೀ ಹೇಳುವುದಲ್ವೋ? ಹೌದು, ಸರಿ, ನಾ ಹೋಗುತ್ತೇನೆ. ಅಪಾಯ ನನ್ನನ್ನು ನನ್ನ ಹತ್ತಿರವೂ ಸೋಂಕುವುದಕ್ಕಿಲ್ಲ ಎನ್ನುವಂತಹ ಪೂರ್ಣ ಭರವಸೆಯೊಂದಿಗೆ ನಾ ಮುಂದೆ ನಡೆದಿದ್ದೇನೆ. ನನ್ನನ್ನು ಅನುಸರಿಸಿ ಬಂದೆಯಲ್ಲ. ಸರಿ, ಈಗ ಸ್ಪಷ್ಟ ಆಯಿತು, ಎರಡೂ ಕೂಡ ಸ್ಪಷ್ಟ ಆಯಿತು. ನಾನು ನಿನಗೆ ಮೋಸ ಮಾಡಬೇಕು ಎಂಬ ಉದ್ದೇಶದಿಂದಲೇ ನಿಮ್ಮಿಬ್ಬರ ಯುದ್ಧ ಮಧ್ಯದಲ್ಲಿ ಪ್ರವೇಶ ಪಡೆಯಲಿಲ್ಲ ಎನ್ನುವುದು, ನನ್ನಲ್ಲಿ ಕಪಟ ಇಲ್ಲ ಎನ್ನುವುದು ನನಗೆ ಗೊತ್ತಾಯಿತು. ಆಮೇಲೆ ನೀನು ಕೂಡ ಹಾಗೆ, ನಿನ್ನಲ್ಲಿ ಮೋಸ ವಂಚನೆಗಳಿಲ್ಲ ಎನ್ನುವುದಕ್ಕೆ ಮತ್ತೊಂದು ನಿದರ್ಶನ ಆಧಾರ ಸಿಕ್ಕಿದ ಹಾಗಾಯಿತು. ಆದರೂ ಪೆಟ್ಟು ತಿಂದದ್ದ ಸುಳ್ಳು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ರಾಮಚಂದ್ರ ನೀನು ಈ ರಾಮನೊಂದಿಗಿನ ವ್ಯವಹಾರದಲ್ಲಿ ನಿನಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಒಂದೆರಡು ಪ್ರಮಾದಗಳನ್ನು ಎಸಗಿದ್ದಿ. ಅದರಿಂದಾಗಿ ನನಗೂ ಸ್ವಲ್ಪ ಶಂಕೆ ಇತ್ತು, ನೀನು ಶಂಕಿತನಾಗುತ್ತೀಯೋ ಅಥವಾ ನೀನು ಮೋಸಕ್ಕೆ ನೀನು ಪರೀಕ್ಷೆಗೆ ಒಳಪಡಿಸಿದಾಗ ಎಲ್ಲಿಯಾದರೂ ತಪ್ಪಿ ಬೀಳ್ತೀಯೋ ಅಂತ. ಅಂತಹ ಪ್ರಮಾದ ಏನು ಗೊತ್ತೋ? ಏನು? ನಾವೀರ್ವರು ತುಲ್ಯಾರಿ ಮಿತ್ರತ್ವವನ್ನು ಮಾಡಿಕೊಂಡು ಆಯಿತು. ಹೌದು, ಅದಾದ ಮೇಲೆ ನೀ ಆರಂಭ ಮಾಡಿದಿ. ರಾಘವ ಮಹಾವೀರ ಕೇಳು ಸುವಿಚಾರ, ನೀಯನ್ನ ಸಂಶಯವ ಪರಿಹರಿಸು ಪೂರ ಅಂತ. ಹೌದು, ಈಗ ತುಲ್ಯಾರಿ ಮಿತ್ರತ್ವ ಅಂತ ಆದ ಮೇಲೆ ಮತ್ತೆ ಸಂಶಯ ಮಿತ್ರನಲ್ಲಿ ನೀ ಮಾಡಬಹುದು, ಒಂದು ರೀತಿಯಲ್ಲದ ಅಪಚಾರ ಆಯಿತು. ಅದಕ್ಕಿಂತಲೂ ಮೇಲಾದ ಮತ್ತೊಂದು ಅಪಚಾರವನ್ನೇ ಸಗಿದಿ ನೀನು. ಏನು? ಜೋಡಾದೆವು ನಾವಿಬ್ಬರು ಅಂತ ಹೇಳಿದಿ. ಹೌದು, ನಾನೆಲ್ಲಿ ನೀನೆಲ್ಲಿ, ನಾನು ಸೂರ್ಯವಂಶೀಯ ಮನುವಂಶ ಜಾತ ಮಾತ್ರ ಅಲ್ಲ, ವರ್ತಮಾನ ಕಾಲದಲ್ಲಿ ಅಯೋಧ್ಯೆಯ ಅರಸು ಪೀಠದ ಚಕ್ರವರ್ತಿ ಪೀಠದ ಪ್ರತಿನಿಧಿಯೂ ಹೌದು ತಾನೆ ನಾನು. ಹೌದು, ನೀನು ಸಾಮಾನ್ಯ ವಾನರ, ಜೋಡಾಯಿತು ಅಂತ ಸುಲಭದಲ್ಲಿ ಹೇಳಿಬಿಡ್ತೀನಿ. ನೀನು ಹೇಳಿಬಿಟ್ಟದ್ದು ಮಾತ್ರ ಅಲ್ಲ, ಮಾತಿನಲ್ಲಿ ಮಾತ್ರ ಅಲ್ಲ, ಕೃತಿಯಲ್ಲಿಯೂ ಅದನ್ನೇ ತೋರಿಸಿದಿ. ಆ ಕಾಲಕ್ಕೆ ನೀ ಮಾಡಿದ್ದೇನು? ಮರದ ಟೊಂಗೆಯೊಂದನ್ನು ಕಡಿದಿದ್ರ ಮೇಲೆ ಕೂತ್ಕೊಳ್ಳು ರಾಮ ಅಂತ ನನಗೆ ಆಸನವನ್ನು ತೋರಿಸಿದಿ. ಜೊತೆಯಲ್ಲಿ ನೀನು ಬಂದು ಕೂತ್ಕೊಂಡಿ. ಏಕಾಸನದಲ್ಲಿ ನನ್ನೊಂದಿಗೆ ನೀ ಕೂತ್ಕೊಂಡಿಯಲ್ಲ, ಚಕ್ರವರ್ತಿ ಪೀಠಕ್ಕೆ ಮಾಡಿದಂತಹ ಅಪರಾಧ ಅಂತ ಆಗ್ಲಿಲ್ವೋ? ಜೊತೆಯಲ್ಲಿ ಬಂದಂತಹ ನನ್ನ ತಮ್ಮನಾದಂತಹ ಲಕ್ಷ್ಮಣ, ಅವನಿಗೇನಾದರೂ ಉಪಚಾರವನ್ನು ಬಾಯಲ್ಲಾದರೂ ಒಂದು ಮಾತನ್ನು ಹೇಳಿದೆಯೋ ನೀನು? ಅವ ನನ್ನನ್ನು ಅನುಸರಿಸ್ತಾನೆ, ನನ್ನ ಮೇಲಿನ ಭ್ರಾತೃವಾತ್ಸಲ್ಯ ಅದು ಬಿಡು, ಆದರೆ ನೀನು ಅವನನ್ನು ಪರಿಗಣಿಸಬೇಕಿತ್ತೋ ಬೇಡವೋ?
ಆದ್ರೆ ಅದು ಯಾವುದೂ ಇಲ್ಲದೇ ಇದ್ದ ಹಾಗೆ ನೀನ್ ಬೇಕಂತ ಮಾಡಿದ್ದು ಅಲ್ಲ, ಉದ್ದೇಶಪೂರ್ವಕವಾಗಿ ಅಲ್ಲ ಅನ್ನೋದು ನನಗೆ ಗೊತ್ತುಂಟು. ಆದ್ರೆ ಪ್ರಮಾದವಶಾತ್ ನಡೆದು ಹೋಯಿತು ನಿನ್ನಿಂದ ಇಂತಹದು. ಅದಕ್ಕೆ ನಾನು ಆಗ ಒಂದು ಮಾತು ಹೇಳಿದೆ, ನೀ ಮಾಲೆಯನ್ನು ಹಾಕಿಸಿಕೊಳ್ಳುವ ಹೊತ್ತಿಗೆ ಶಿರಬಾಗಿದೆ ನೋಡು, ಲಕ್ಷ್ಮಣನ ಹತ್ರ ಮಾಡಿದ ಅಪಚಾರಕ್ಕೆ ನೀ ಪ್ರಾಯಶ್ಚಿತ್ತವನ್ನು ಪಡ್ಕೊಂಡ ಹಾಗಾಯಿತು. ಆದ್ದರಿಂದ ಅದೆಲ್ಲವೂ ಹೋಗಿ ನೀ ನಿಷ್ಕಳಂಕನಾಗಿದ್ದೆ ಎನ್ನುವುದು ಸಪ್ತಜನಾಶ್ರಮದ ಹಾದಿಯ ಮೂಲಕ ನಡೆದು ಬಂದ ಕಾಲಕ್ಕೆ ಸರಿಯಾಯಿತು. ಇನ್ನು ತಡಬೇಡ, ಈಗ ಕರೆಯುವುದು ಹೇಗೆ? ಈಗ ನಾವು ಈ ಸಪ್ತಜನಾಶ್ರಮವನ್ನು ದಾಟಿ ಬಂದಿದ್ದೇವೆ ಅನ್ನುವುದನ್ನು ತಿಳಿದಂತ ಕೆಲವರು ಅನೇಕ ಮಂದಿ ನಮ್ಮ ಪಕ್ಷಕ್ಕೆ ಬಂದು ಸೇರಿಕೊಳ್ತಾ ಇದ್ದಾರೆ. ಸರಿ, ನಾವೀಗ ಬಲ ಹೆಚ್ಚಾಯಿತು, ಬಲ ಹೆಚ್ಚಾಗಿದೆ. ಈಗ ನಾನು ತಡ ಮಾಡುವುದಿಲ್ಲ. ನನ್ನ ಬಡಿದು ಹೋದಂತ ವಾಲಿ ನೆಮ್ಮದಿಯಿಂದ ಮಲಗುವುದಕ್ಕೆ ಅವಕಾಶ ಕೊಡುವುದಿಲ್ಲ. ಅದರಿಂದ ಇಲ್ಲಿಂದಲೇ ಕೂಗಿ ಅವನನ್ನ ಕರೀತೇನೆ. ಅಂತಃಪುರದಲ್ಲಿ ಇದ್ರು ಎದ್ದು ಓಡಿ ಬರ್ಬೇಕು, ಹಾಗೆ ಕರಿಬೇಕು ನೀನು. ಮಲಗಿದವನು ಎದ್ದು ಓಡಿ ಬರ್ಬೇಕು. ಈಗ ಆ ರೀತಿಯಲ್ಲಿ ಕರೀತೇನೆ. ಈಗ ಅಣ್ಣ ಬೇಕೋ? ಅಣ್ಣ ಬೇಡ, ಕೇವಲ ವಾಲಿ ಸಾಕು. ಅವ ಇನ್ನು ಅಣ್ಣ ನನ್ನ ಪಾಲಿಗೆ ಸತ್ತು ಹೋಗಿ ಆಗಿದೆ. ಸರಿ, ಯಾಕೆಂದ್ರೆ ಅವನನ್ನ ಹೆಂಡತಿಯನ್ನು ಇರಿಸಿಕೊಂಡಲ್ಲಿಂದಲೇ ಅವನ ಅಣ್ಣನ ಅನ್ನುವ ಭಾವನೆಯನ್ನು ಬಿಟ್ಟಿದ್ದೇನೆ. ಸರಿ, ಆದ್ದರಿಂದ ಈಗ ನಿನ್ನ ಮಾತಿನ ಮೇಲೆ ಬಹಳವಾದಂತಹ ವಿಶ್ವಾಸವನ್ನು ಹೊಂದಿ ಅನೇಕ ಜನರ ಬೆಂಬಲದೊಂದಿಗೆ ಈಗ ಅಣ್ಣನನ್ನ ಕರೆಯುತ್ತೇನೆ. ಅಣ್ಣ ವಾಲಿ, ಯುದ್ಧಕ್ಕೆ ಬಾ. ರವಿಜನ ತಡೆದ ನಾವು ತಡೆದರಿಂದಲಲ್ಲ ಸುಷೇಣ ಜಾತೆಯಾದಂತ ತಾರೆ ತಡೆದದಕ್ಕೆ ಇತಿಹಾಸ ಇಲ್ಲ. ವಾದಿ ಸನ್ನದ್ಧನಾಗಿ ನಿಂತ ವೇಳೆಗೆ ತಡೆದದ್ದೇಕೆ ಎನ್ನುವುದಾಗಿ ಕೇಳುವ ಹೊತ್ತಿಗೆ ಸೂರ್ಯವಂಶ ಜಾತನಾದಂತಹ ಶ್ರೀರಾಮ ಸೂರ್ಯ ಜಾತನಾದಂತಹ ಸುಗ್ರೀವನಿಗೆ ಸಹಾಯಿಯಾಗಿ ಒದಗಿದ್ದಾನೆ. ಅಂದವ ರಾಮ ಅಲ್ಲವೋ ಸುಗ್ರೀವನಿಗೆ ಸಹಾಯಿಯಾಗಿ ಬಂದಿದ್ದಾನೆ ಎಂಬುದರ ಅರ್ಥ ವಾಲಿಗೆ ಹೊಡೆಯುವುದಕ್ಕಾಗಿ ಬಂದಿದ್ದಾನೆ ಅಂತಲ್ಲ. ಸೂರ್ಯವಂಶದ ಪ್ರತಿನಿಧಿಯಾಗಿ ಆತ ಬಂದದ್ದೇ ಹೌದು ಅಂತಾದರೆ ದೂರು ಕೊಡುವುದನ್ನು ಮಾತ್ರ ಕೇಳುವುದಲ್ಲವಲ್ಲ, ಯಾರ ಮೇಲೆ ದೂರು ಬಂದಿದೆಯೋ ಅವರನ್ನು ವಿಚಾರಿಸಬೇಕು. ನೋಡುವ, ಬರಲಿ ರಾಮ. ರಾಮನ ಉಪಸ್ಥಿತಿಯಲ್ಲಿ ವಾಲಿಯದ್ದು ತಪ್ಪೇ ಹೌದು ಅಂತಾದರೆ ಸಾಯುವ ಮೊದಲು ಸುಗ್ರೀವನ ಕಾಲಿಗೆರಗುತ್ತೇನೆ. ಅದರ ಅರ್ಥ ಸುಗ್ರೀವನ ಕಾಲಿಗೆರಗಿದ ಮೇಲೆ ಬದುಕುವ ಯೋಗ್ಯತೆಯನ್ನು ನಾನು ಕಳೆದುಕೊಳ್ಳುತ್ತೇನೆ, ಅಂದರೆ ಮರ್ಯಾದೆ ಹೋಗ್ತದೆ ಅಂತಲ್ಲ. ಸುಗ್ರೀವನ ಕಾಲಿಗೆರುವ ಅಪರಾಧ ಎರಗಬೇಕಾದಂತ ಅಪರಾಧ ವಾಲಿಯಿಂದ ಗಟ್ಟಿಸಿದ್ದೇ ಹೌದು ಅಂತಾದರೆ ಅಂತಹದೊಂದು ಅಪರಾಧ ಮಾಡಿದ ವಾಲಿ ಬದುಕುವುದಕ್ಕೆ ಯೋಗ್ಯತನಲ್ಲ. ಆ ನೆಲೆಯಲ್ಲಿ ಧೈರ್ಯವನ್ನು ಹೇಳಿ ರಾಮನ ಕುರಿತಾಗಿ ವಿಶ್ವಾಸವನ್ನು ಆಕೆಗೆ ಮೂಡಿಸಿ ಸನ್ನದ್ಧನಾಗಿ ನಿಂತ ವೇಳೆಗೆ ನಮ್ಮವರೆಲ್ಲ ಕೆಲವರು ಆಚೆ ಹೋದರಂತೆ. ವಿಶೇಷ ಅಲ್ಲ, ವೈರಿ ಸೇನೆಯೇ ಪುರವನ್ನು ಮುತ್ತದೆ ಎನ್ನುವುದಾಗಿ ಆಡ್ತಾ ಇದ್ದಾರೆ. ಬಿಡಿ, ಎದುರಿಸಬೇಕಾದದ್ದು ಸುಗ್ರೀವನಲ್ಲವೋ. ಗಂಧಮಾದನ ಜಾಂಬವ ಸುಸೇನಾದಿಗಳನ್ನ ಕೂಡಿಕೊಂಡು ಬಂದು ನಿಂತಿದ್ದೇನೆ. ಎಲ್ಲಿದ್ದಾನೆ ಸುಗ್ರೀವ, ಎಲ್ಲಿದ್ದಾನೆ? ಸ್ವಜನಾಭಿಮಾನವನ್ನು ಸ್ವಾಭಿಮಾನವನ್ನು ಮತ್ತೊಬ್ಬನ ಮುಂದೆ ಅಡ ಇಟ್ಟು ವಾಲಿಯನ್ನಾದರೂ ಕೊಲ್ತೇನೆ ಅಂತ ಬರ್ತೀಯ? ಧೂರ್ತ 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 ಮಾಡುವುದು
ಧೂರ್ತ ಅಂತ ಕರೆಯುವುದು. ಇದಕ್ಕೆಲ್ಲ ಕಾರಣ ನಿನಗೆ ಬಂದಿರುವಂತ ಮದ, ಅಧಿಕಾರದ ಮದ, ರಕ್ತ ಮದ. ಇದನ್ನ ಇಳಿಸುವುದಕ್ಕಾಗಿಯೇ ನಾನು ಬಂದಿದ್ದೇನೆ. ಏನೋ ಆ ಬೆಳಗಿನ ಯುದ್ಧದಲ್ಲಿ ನಾನು ಕೈ ಸೋತದ್ದು ಹೌದು, ಆದ್ರೆ ಈ ಹೊತ್ತಿಗೆ ನಿನ್ನನ್ನು ಕೊಂದೇ ತೀರ್ತೇನೆ ಎನ್ನುವ ವಿಶ್ವಾಸದಿಂದ ಬಂದದ್ದು. ಒಂದು ನನ್ನ ಸತಿಯನ್ನು ಕೊಡಬೇಕು, ಇಲ್ಲದೆ ಇದ್ರೆ ನಿನ್ನನ್ನು ಕೊಂದಾದರೂ ಪಡೆಯದೇ ತೀರ್ತೇನೆ. ದೈವ ಸಂಕಲ್ಪದಿಂದ ಮರ್ಕಟಯೋನಿಯಲ್ಲಿ ಸಂಜನಿಸಿದಂತಹ ಒಬ್ಬಾತನಿಗೆ ಹೀಗೆ ಮರದ ಮರೆಯಲ್ಲಿ ನಿಂತು ಬಾಣ ಹೊಡೆಯಬೇಕಾದಂತಹ ಅನಿವಾರ್ಯತೆ ಬಂದದ್ದಕ್ಕೆ ವಿಷಾದಿಸುತ್ತಾ ಶರಣನಿಗೊಂದು ಬಾಣ ಪ್ರಯೋಗ ಮಾಡಿಬಿಡುತ್ತೇನೆ. ರಾಮ ಶರವ ಪೂಡಿ ಶರವ ಪೂಡಿ ಸುತ್ರ ಮನಣುಗ ನಂಗ ಕೆಸೆಯೇ ಭೂಮಿಗೊಡನೆ ಬಿದ್ದ ಕೇಶಸ್ತೋಮದೊಡೆಯನು ಆ ಮಹಾರಾಮ ಶರವ ಸುಗ್ರೀವನೊಂದಿಗೆ ಕಾಡಾ ಕಾಡಿಯಾಗಿ ಹೋರಾಡುತ್ತಿರುವಂತಹ ಹೊತ್ತು ಇನ್ನೇನ್ ವಾಲಿಯ ಬಲಿಷ್ಠ ಬಾಹುಗಳಿಗೆ ಸಿಲುಕಿ ಸುಗ್ರೀವನ ಕತ್ತು ಮುರಿದೇ ಹೋಗಬೇಕು ಎನ್ನುವ ಕ್ಷಣಕ್ಕೆ ಒಮ್ಮಿಂದೊಮ್ಮೆಲೆ ಬಂದು ನೆಟ್ಟ ಸೆರಳು ವಾಲಿಯ ವಜ್ರೋಪಮವಾದಂಥ ಶರೀರವನ್ನು ಕೊರೆದು ಕೊರೆದು ಸಾವಿಗೂ ಭಯ ಹುಟ್ಟಿಸುತ್ತೇನೆ ಸಾವಿನ ಭೀತಿ ಎನಗಿಲ್ಲ ಎಂದು ಸಾರಿದ ವಾಲಿಗೆ ಇದೇ ಸಾವಿನ ಅನುಭವ ಎನ್ನುವ ಪರಿಚಯ ಮಾಡಿಕೊಡುತ್ತಿರುವಂತ ಸರಳು ಕೆಂಪಾಗಿ ಹೋಯಿತಲ್ಲ ವಾಲಿಯ ದೇಹ ಪ್ರಪಂಚದ ಬಟು ಬಟರ ಎದೆಯನ್ನ ಸೀಳಿ ಅವರ ನೆತ್ತರಿನಿಂದ ರಕ್ತಾಭಿಷೇಚನ ಹೊಂದಿ ಕೆಂಪಾಗುತ್ತಿದ್ದ ವಾಲಿಯ ಶರೀರ ಇದೇ ಮೊದಲ ಬಾರಿಗೆ ವಾಲಿಯ ರಕ್ತದಿಂದಲೇ ಕೆಂಪಾಗುತ್ತಿದೆ ಹರಿದು ಇಳಿಯುತ್ತಿರುವಂತ ಒಂದೊಂದು ಹನಿ ರಕ್ತವೂ ಕೂಡ ವಾಲಿ ನಿನ್ನ ರಕ್ತ ಕೆಂಪು ಕೆಂಪು ಎನ್ನುವ ಹಾಗೆ ನನ್ನನ್ನೇ ಅಣುಕಿಸುವಂತಿದೆ ಅಣಕಿಸುವಂತಿದೆ ನನ್ನ ಮೈ ಮಾತ್ರ ಕೆಂಪಾದದ್ದಲ್ಲ ಕಿಷ್ಕಿಂದೆಯ ಮಣ್ಣೇ ಕೆಂಪಾಗಿ ಹೋಗಿದೆ ಉರುಳಿ ಬಿದ್ದನೆ ವಾಲಿ ನಿಲ್ಲುವುದಕ್ಕೆ ತ್ರಾಣ ಇಲ್ಲದೆ ಕುಸಿದು ಬಿದ್ದಿದ್ದೇನೆ ಸಾವಿನ ವೇದನೆಯನ್ನ ತಡೆಯುವುದಕ್ಕಾಗದೆ ಹೊರಳಾಡುತ್ತಿದ್ದೇನೆ ಆದರೂ ಪ್ರಯತ್ನಪೂರ್ವಕವಾಗಿ ವಾಮಹಸ್ತದಿಂದ ಮುಂದೆ ಸಾಗುತ್ತಿರುವಂತ ಬಾಣವನ್ನು ತಡೆದು ನಿಯಂತ್ರಿಸಿ ಬಾಣ ಇನ್ನೂ ಮಿಸುಕಾಡುತ್ತಿದೆ ಸ್ಪರ್ಶಿಸಿ ನೋಡಿದರೆ ಜೀವಂತವಾಗಿರುವ ಅನುಭವ ಸಜೀವ ಶರವೊಂದು ವಾಲಿಯ ಜೀವಹರಣಕ್ಕೆ ಮುಂದಾಗುತ್ತಿದೆಯಂತಾದರೆ ಯಾವುದೇ ಸರಳು
ಕಣ್ಣಾಯಿಸಿ ನೋಡಬೇಕೆನ್ನುವ ಹಾಗೆ ಕಣ್ಣು ತೆರೆದರೆ ರಕ್ತದೊಂದಿಗೆ ವಾಲಿಯ ಸತ್ವವು ಕಳೆದು ಹೋಗಿದೆ. ಇದ್ದ ಬದ್ದ ಸತ್ವವನ್ನೆಲ್ಲ ಕಣ್ಣರೆಪ್ಪೆಗೆ ವರ್ಗಾಯಿಸಿ ಒಮ್ಮೊಮ್ಮೆ ಕಣ್ಣು ತೆರೆದು ನೋಡಿದಾಗ ಹೇಮಭೂಷಿತವಾದ ಸುವರ್ಣ ಶರ. ತಾರೆ ಹೇಳಿದ ಮಾತು ಈಗ ನೆನಪಾಗುತ್ತಿದೆ. ರಾಮ ಎಂಬ ಎರಡು ಮುದ್ದಾದ ಅಕ್ಷರಗಳು. ಎಲ್ಲಿದ್ದಾನೆ ಎಲ್ಲಿದ್ದಾನೆ ಎನ್ನುವುದಾಗಿ ದಿಕ್ಕುಗಳತ್ತ ಕಣ್ಣು ಹಾಯಿಸಿ ನೋಡಿದಾಗ ಬರುತ್ತಿದ್ದಾನೆ. ಕಮನೀಯ ಗಾತ್ರನು, ಕಮಲದಳ ನೇತ್ರನು, ನೀಲಮೇಘ ಶ್ಯಾಮನಾದಂಥ ರಾಮ ಸ್ವೇರಮುಖಿಯಾಗಿ ನಡೆದುಕೊಂಡು ಬರ್ತಾ ಇದ್ದಾನೆ. ಬರುವ ದಾರಿಯನ್ನು ಗಮನಿಸಿದರೆ ಅರ್ಥ ಆಗುತ್ತದೆ ಹೊಡೆದದ್ದು ಅವನೇ ಎಂದು. ತೂಗುತ್ತಿರುವಂತ ಧನಸ್ಸನ್ನ ಗಮನಿಸಿದರೆ ಅರ್ಥವಾಗುತ್ತದೆ ಬಂಧಿಸಿದ ನಾರಿ ಇನ್ನೂ ಕಂಪಿಸುತ್ತಲಿದೆ. ವಾಲಿಯ ಶರೀರವನ್ನು ಹೊಕ್ಕ ಸರಳು ಅದೇ ಧನಸ್ಸಿನಿಂದ ಬಂದದ್ದು. ಇವನೇ ಅಲ್ಲವಾ ರಾಮ, ಸೂರ್ಯವಂಶ ಜಾತ. ಹೇಗೆ ಕರೆಯಲಿ, ಮಾತಾಡಿಸ್ಬೇಕಲ್ಲ. ಜಾಣ ಜಾಣನ ಹೋಗೋದಹುದು ಕೂಡ. ನಾನು ಮಾಡಿದ ಕರ್ಮದಲ್ಲಿ ತಪ್ಪಿಲ್ಲ, ನಾನು ಮಾಡಿದ್ದೆ ಸರಿ ಎಂಬ ಭಾವದಿಂದ ಒಂದು ಹಿಡಿಯೂ ವಿಚಲಿತನಾಗದೆ ತಪ್ಪಿದ್ದರಲ್ವ ವಿಚಲಿತನಾಗದೆ ಸ್ಮೇರಮುಖಿಯಾಗಿ ಕೋದಂಡಪಾಣಿಯಾಗಿ ನಿಂತ ನಿನ್ನ ಈ ನಿಲುವನ್ನ ಕಾಣುವಾಗ ಜಾಣ ಸರಿ, ಇದಕ್ಕಿಂತ ಸುಸಂಬದವಾದಂತ ಸುಸಂಸ್ಕೃತವಾದಂತ ಶಬ್ದವನ್ನ ಈ ಕಾಲಕ್ಕೆ ನಿನಗೆ ಬಳಸಬೇಕು ಅಂತ ನನಗೆ ಕಾಣುವುದಿಲ್ಲ. ಜಾಣ ಅಂತಾರೆ ಏನು? ಪ್ರಪಂಚದಲ್ಲಿ ಯಾವ ಕರ್ಮವನ್ನ ಆಚರಿಸುವುದಕ್ಕೆ ದುರ್ಲಭವೋ ಅಸಾಧ್ಯವೋ ಎಂದು ಪರಿಗಣಿಸಲ್ಪಟ್ಟಿರ್ತದೋ ಅಂತಹ ಒಂದು ಕರ್ಮವನ್ನ ತನ್ನದ್ದಾದಂತ ಚಾತುರ್ಯಮತಿಯಿಂದ ಚುರುಕುತನದಿಂದ ಅತಿ ಸುಲಭವಾಗಿ ಯಾವಾತ ಮುಗಿಸುತ್ತಾನೋ ಅವನನ್ನ ಜಾಣ ಅಂತ ಪ್ರಪಂಚ ಹಾಡಿ ಹೊಗಳುತ್ತದೆ. ನಿನ್ನ ಕುರಿತಾಗಿ ನಿನಗೆ ಬಾಲ್ಯದಿಂದಲೂ ಆ ತೆರನಾದ ಒಂದು ನೆಗಳತೆ ಉಂಟಂತೆ. ಯಜ್ಞಕಂಟಕರಾಗಿ, ಬ್ರಾಹ್ಮಣ ವಿರೋಧಿಯಾಗಿ, ಲೋಕವಿರೋಧಿಗಳಾಗಿ ಗುರುತಿಸಿಕೊಂಡಂತಹ ತಾಟಕಿ ಸುಬಾಹು ಆದಿಯಾದ ರಾಕ್ಷಸರನ್ನ ಕೊಲ್ಲುವ ಮೂಲಕ ಬ್ರಹ್ಮಶಿವರೆಣ್ಯರಾದಂತಹ ವಿಶ್ವಾಮಿತ್ರರಿಂದ ಜಾಣ ಎಂದು ಕರೆಸಿಕೊಂಡೆ ನೀನು. ರಾಜರ್ಷಿಯಾದಂತಹ ಜನಕ ಮಹಾರಾಜನ ಆಸ್ಥಾನ ಮಂಟಪದಲ್ಲಿ ಪ್ರಪಂಚದ ಯಾವ ಕ್ಷತ್ರಿಯನಿಗೂ ದುರ್ಲಭವಾದಂತಹ ಸುನಾಭ ನಾಮಕವಾದಂತಹ ಶಿವಧನಸ್ಸು, ಅದನ್ನ ಹೆದೆಯೇರಿಸುವುದಕ್ಕೆ ಪೂರ್ವದಲ್ಲಿ ಮುರಿಯುವ ಮೂಲಕ ಮಿಥಿಲಾ ನಗರದ ಪ್ರಜಾ ಸಮೂಹದಿಂದ ಜಾಣ ಎಂದು ಕರೆಸಿಕೊಂಡೆ ನೀನು. ಕ್ಷಾತ್ರಧ್ವಂಸಿಯಾಗಿ 21 ಬಾರಿ ಮಹೀಪ್ರದಕ್ಷಿಣೆ ಮಾಡಿ ಕ್ಷಾತ್ರಿಯರನ್ನೆಲ್ಲ ಕೊಂದಂತಹ ಭಾರ್ಗವ ರಾಮನಿಗೆ ಅಭಿಮುಖನಾಗಿ ನಿಂತು ಅವರ ಸತ್ವವನ್ನೇ ಅವರಿಂದಲೇ ಅಪಹರಿಸಿದ ನೀನು ಆ ಭಾರ್ಗವ ರಾಮರಿಂದಲೂ ಸಾಕೇತದ ಪ್ರಜಾ ಸಮೂಹದಿಂದಲೂ
ಜಾಣ ಎಂದು ಕರೆಸಿಕೊಂಡೆ. ಈ ದಿನ ನಮ್ಮಲ್ಲಿಗೆ ಬಂದೆ ಕಿಷ್ಕಿಂದಾ ನಗರಕ್ಕೆ. ಪ್ರಪಂಚದಲ್ಲಿ ಯಾವ ಪಡುಭಟ್ಟರಿಗೂ ಅಸಾಧ್ಯ. ವಾಲಿಯನ್ನ ಕೊಲ್ಲುವುದು ಬಿಡು, ವಾಲಿಯನ್ನ ಮುಟ್ಟುವುದು ಬಿಡು, ವಾಲಿ ಹೊಡೆಯುವ ಹೊಡೆತಕ್ಕೆ ಬೆನ್ನು ಕೊಡುವುದು ಕೂಡ ಅಸಾಧ್ಯ. ಅಂತಹ ವಾಲಿಯನ್ನ ಒಂದೇ ಒಂದು ಶರಪ್ರಯೋಗದಿಂದ ದರಗುರುಳಿಸುವ ಮೂಲಕ ಕಿಷ್ಕಿಂದ ಪ್ರಜಾಸಮೂಹದಿಂದಲೂ ಅಲ್ಲ ಸಮಸ್ತ ಪ್ರಪಂಚದಿಂದಲೂ ಜಾಣ ಎಂದು ಕರೆಸಿಕೊಳ್ಳುವಂತಹ ಒಂದು ಕೃತ್ಯಕ್ಕೆ ಮುಂದಾದೆಯಲ್ಲ ನೀನು, ಕೃತ್ಯಕ್ಕೆ ಮುಂದಾದೆಯಲ್ಲ. ಬಳಸುದಾರಿಯನ್ನ ಬಳಸಿಯು ಮೋಸದ ಎಸುಗೆಯನ್ನು ಎಸೆದು ಕೂಡ ಪ್ರಪಂಚ ಮುಖದಲ್ಲಿ ಪರಾಕ್ರಮ ಎಂದು ಸ್ಥಾಪಿತನಾಗಬಹುದು ಎಂಬ ಹೊಸದೊಂದು ದಾರಿಯ ಅನ್ವೇಷಕನಾಗಿ ನೀನು ಗುರುತಿಸಿಕೊಂಡೆ. ಬೇರೆ ಯಾರು ಈ ಕೃತ್ಯವನ್ನ ಮಾಡಿದ್ದೇ ಹೌದು ಅಂತಾದರೆ ಆಕ್ಷೇಪ ಅಲ್ಲ ರಾಮ. ಯಾರೋ ಒಬ್ಬಾತ ಸಾಮಾನ್ಯ ಬಾಣವನ್ನ ಪ್ರಯೋಗಿಸಿದ್ದೇ ಹೌದು ಅಂತಾದರೆ ಉದಾಸೀನ ತೋರಬಹುದಿತ್ತು, ಸುಮ್ಮನಾಗಬಹುದಿತ್ತು. ಪರಮ ಪವಿತ್ರವಾದಂತ ಸೂರ್ಯವಂಶದಲ್ಲಿ ಪ್ರವರ್ಧಮಾನಕ್ಕೆ ಬಂದವ ನೀನು. ಲೋಕವನ್ನೇ ಬೆಳಗುವಂತ ಜ್ಞಾನಚಕ್ಷು ಕರ್ಮಚಕ್ಷು ಭಗವಾನ್ ಸೂರ್ಯದೇವ ನಿಮ್ಮ ವಂಶದ ಮೂಲ ಪುರುಷ. ಅವನಿಲ್ಲದ ವೇಳೆಯಲ್ಲಿ ಕತ್ತಲೆಯ ಕಾರ್ಗತ್ತಲನ್ನು ನಿನ್ನ ಕಾರ್ಯಗಾರವನ್ನಾಗಿ ಮಾಡಿಕೊಂಡೆ ರಾಮ. ಏನು ನೀನು ಮಾಡಿದ ಕಾರ್ಯವನ್ನ ಆ ಸೂರ್ಯ ನೋಡಿದ್ದೆ ಹೌದು ಅಂತಾದರೆ ನಾಚಿಕೊಳ್ಳುತ್ತಾನೆ ಎನ್ನುವಂತ ಅಂಜಿಕೆಯೋ ನಿನಗೆ? ತರಣಿ ಕುಲ ದರಸುಗಳು ಧಾರ್ಮಿಕರು ಸದಾಚಾರಿಗಳು ಶುದ್ಧ ವಿಶುದ್ಧ ಗುಣಯುತರು. ಶುದ್ಧ ಗುಣಯುತರಾಗಿ ತಮ್ಮದ್ದಾದಂತಹ ಸಾಧನಾ ವಿಶೇಷತೆಯಿಂದ ಪ್ರಪಂಚ ಮುಖದಲ್ಲಿ ಕೀರ್ತಿ ಶರೀರಿಗಳಾಗಿ ವಿಜೃಂಭಿಸಿದವರು ಒಬ್ಬರೋ ಇಬ್ಬರೋ ರಾಮ. ಗಂಗಾ ಭವಾನಿಯನ್ನು ದರಗಿಳಿಸಿದಂತಹ ಭಗೀರಥ, ಸಾಗರ ನಿರ್ಮಾಣಕ್ಕೆ ಕಾರಣೀಭೂತನಾದಂತಹ ಸಗರ ಚಕ್ರವರ್ತಿ, ಅಪ್ರತಿಹತವಾಗಿ ದಶ ದಿಕ್ಕುಗಳಲ್ಲಿಯೂ ರಥ ಹಾರಿಸುತ್ತಾ ಭೂಮಿಯಿಂದ ದಿವದವರೆಗೆ ಸಂಚರಿಸಬಲ್ಲಂತಹ ದೇವಸಹಾಯಿ ನಿಮ್ಮ ಅಪ್ಪ ದಶರಥ ಚಕ್ರವರ್ತಿ, ಯಜ್ಞ ಯಾಗಾದಿಗಳಿಂದ ಲೋಕ ಪ್ರಸಿದ್ಧನಾದಂತಹ ಅಜಮಹಾರಾಜ, ಅಂತಹ ಪೂರ್ವಸೂರಿಗಳು ಹುಟ್ಟಿದಂತಹ ಅನ್ವಯದಲ್ಲಿ ಹೇಗೆ ಹುಟ್ಟಿಕೊಂಡೆ ರಾಮ? ನನ್ನ ಭಾವವೇ ತಪ್ಪು. ಅಯೋಧ್ಯೆಯಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಸದಾಚಾರಿಗಳಲ್ಲ. ಆಗಿ ಹೋಗಿದ್ದಾನಂತೆ ಒಬ್ಬ ದಂಡಕ, ಮತ್ತೊಬ್ಬ ಶಶಾದ, ಇನ್ನೊಬ್ಬ ಕಲ್ಮಶಪಾದ. ಅಂಥವರ ಸಾಲಿನಲ್ಲಿಯೇ ನೀನು ಬರುತ್ತಿ ಎನ್ನುವ ಕಾರಣಕ್ಕಾಗಿ ನಿಮ್ಮಪ್ಪ ನಿನ್ನನ್ನು ಹೊರಹಾಕಿದ್ದು ನಗರದಿಂದ. ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವನ್ನು ಪೊಕ್ಕು ಅಬಲೆಯನ್ನು ಹೋಗಾಡಿದ ತಿಬಲನು ನೀನು. ಇಲ್ಲಿ ಬಂದು ರಾಜ್ಯಭಾರ ಮಾಡುವುದಕ್ಕೆ ಆರಂಭಿಸಿದೆ ಅಲ್ಲೋ, ಬಿಡು ನಿನ್ನ ಅನ್ವಯದ ಕಥೆ ಬಿಡು. ನಿನ್ನ ಮಂಡೆಯ ಮೇಲೆ ಮಂಗಳ ಮಂತ್ರಾಕ್ಷತೆ ಹಾಕಿದ ಗುರು ಪರಂಪರೆಯ ಬಗ್ಗೆ ಯೋಚನೆ ಮಾಡು. ಹೆಮ್ಮೆ ಉಂಟು, ಎಷ್ಟು ದಿನ ಉಳಿತದೆ ಆ ಹೆಮ್ಮೆ? ನನಗೂ ಇತ್ತು ಆ ಹೆಮ್ಮೆ. ರಾಮ ಎಂದು ಕರೆದವರಿಗೆ ವಸಿಷ್ಠರು ಅಂತ ಹೆಸರು. ಯಾಕೆ ಕರೆದರು ಎಂದರೆ ಲೋಕದ ಮುನಿಜನಕ್ಕೆ ರಮಣೀಯತೆಯನ್ನು ನೀಡಬಲ್ಲಂತ ಯೋಗ್ಯತಾ ಸಂಪನ್ನ ಈ ಹುಡುಗ. ರಮಂತೆ ಯೋಗಿನಃ ಅಸ್ಮಿನ್ ಇತಿ ರಾಮಃ. ಪರಿಣಾಮ ರಮಣೀಯತೆಯನ್ನು ಸೃಷ್ಟಿಸುವಂತ ರಾಮನ ವರ್ತನೆ ಹೀಗೋ ಹೀಗೆ ಕರಾಲಂಕೃತವಾದಂತ ಧನಸ್ಸನ್ನೊಮ್ಮೆ ನೋಡು, ಬಿಗಿದ ಬತ್ತಳಿಕೆಯನ್ನೊಮ್ಮೆ ನೋಡು, ಬತ್ತಳಿಕೆಯಲ್ಲಿ ತುಂಬಿರುವಂತ ಬಾಣಗಳನ್ನೊಮ್ಮೆ ನೋಡು, ಅದನ್ನು ಅನುಗ್ರಹಿಸಿದ ಗುರು ಪರಂಪರೆಯ ಬಗ್ಗೆ ಯೋಚನೆ ಮಾಡು. ವಸಿಷ್ಠ ವಿಶ್ವಾಮಿತ್ರರು ಉತ್ತರ ದಕ್ಷಿಣ ಧ್ರುವದಂತಿದ್ದವರು, ರಾಮ ಎಂಬ ಎರಡಕ್ಷರ ಅವರನ್ನ ಒಂದಾಗಿಸಿತು. ನನ್ನ ವಿಷಯಕವಾಗಿ ಒಂದಾದರವರು ತಡೆದ ತಾರೆ ಆಡಿದ ಮಾತು ಅದೇ. ರಾಮ ಬಂದಿದ್ದಾನೆ ವಸಿಷ್ಠ ವಿಶ್ವಾಮಿತ್ರರ ಶಿಷ್ಯ, ಹಾಗವಳಿಗೊಂದು ಭರವಸೆಯ ಮಾತಾಡಿದ್ದೆ ನಾನು. ಶಸ್ತ್ರವಿದ್ಯಾ ಸಂಪನ್ನನಾದಂತ ರಾಮನ ಕೈಯಿಂದ ಯಾವ ಕಾಲಕ್ಕೂ ಶಾಸ್ತ್ರವಿಹಿತವಾದಂತಹ ಬಾಣ ಪ್ರಯೋಗಿಸಲ್ಪಡುವುದಿಲ್ಲ. ಈಗಲೂ ಇಲ್ಲ. ಆ ಭರವಸೆಯ ಮಾತಾಡಿ ಬಂದ ವೇಳೆಗೆ ನನ್ನ ಭ್ರಮೆಯೇ ನಿರಸನ ಹೊಂದುವಂತೆ ಮಾಡಿಬಿಟ್ಟೆಯಲ್ಲ.
ಅಯೋಧ್ಯೆಯ ಚಕ್ರವರ್ತಿಯಾಗಿ ಸೂರ್ಯವಂಶದ ಪ್ರತಿನಿಧಿಯಾಗಿ ಹೊಡೆದದ್ದೇ ಹೌದು ಅಂತಾದರೆ ಹೀಗೋ ಹೊಡೆಯೋದು ನೀನು ಮತ್ತೆ ಗಂಡರಿಲ್ಲದ ಹೆಂಗಳಂತೆ ಗಂಡನಿಲ್ಲದ ಹೆಂಗಳಂತೆ ಜೋಡಾಗಿದ್ದ